ನನ್ನ ಕತೆ ಹೇಳಬೇಕು ಅನ್ನೋ ಹುಚ್ಚು ಎಕ್ಸ್ಟ್ರಾ ಆಗಿದ್ದಿದ್ರೆ ಅದಕ್ಕೆ ಉಪೇಂದ್ರ ಕಾರಣ ಇನ್ಯಾರಾದರೂ ಕೊಡೋಕ್ಕಾಗತ್ತೆ ಅಂತ ನನಗೆ ಅನ್ಸೋದೇ ಇಲ್ಲ ಅದು ಎಸ್ಪೆಷಲಿ ಓಂ ಎ ಮತ್ತು ಉಪೇಂದ್ರ ಟಿ ವಿಗೆ ಬರೋ ಮೊದಲೇ ನಾನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಉಪೇಂದ್ರ ಅವರನ್ನು ಸಂಪರ್ಕ ಮಾಡಿದ್ದೆ ಅವರಿಗೊಂದು ಕತೆ ಹೇಳಿದ್ದೆ ಕೋಟಿ ಅದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಕೋಟಿ ಅದು ಆಗಬೇಕು ಅನ್ನೋ ಆಸೆ ಇದೆ ನನಗೊಬ್ಬ ಪ್ರತಿಭಾವಂತ ಕಲಾವಿದ ಬೇಕಾಗಿತ್ತು ಅವರು ಈ ಪಾತ್ರಕ್ಕೆ ಹೊಂದಬೇಕಾಗಿತ್ತು ಗಾಲಿಯವರು ಈ ಪಾತ್ರಕ್ಕೆ ನೂರಕ್ಕೆ ನೂರು ಹೊಂದುತ್ತಾ ಇದ್ದರು ವ್ಯಾಪಾರ ಮಾಡಿಲ್ಲ ಅಂತ ನಾನು ಹೇಳಲ್ಲ ವ್ಯಾಪಾರ ನಾನು ಅವ್ರ ಜೊತೆ ಮಾಡಿದ್ದೀನಿ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳಬಲ್ಲೆ ನಿಮಗೆ ಯಾವುದೇ ಭಾಷೆಯ ಯಾವುದೇ ಅತ್ಯುತ್ತಮ ಚಿತ್ರಕ್ಕೆ ಸವಾಲು ಹಾಕೋ ಥರ ನಮ್ಮ ಕಲಾವಿದರು ಅಭಿನಯ ಮಾಡಿದ್ದಾರೆ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಸಾಹಿತ್ಯ ಲೋಕ ಕಿರುತೆರೆ ಲೋಕ ಮತ್ತು ಸಿನಿಮಾ ಲೋಕ ಅಂತ ನಾವು ಯಾವಾಗ ಮಾತಾಡ್ತೀವೋ ಅಲ್ಲಿ ದೊಡ್ಡದಾದಂತಹ ಪಾತ್ರವನ್ನು ವಹಿಸುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ರೈಟರ್ ಯಾವಾಗ ಒಬ್ಬ ರೈಟ್ರ್ ತನ್ನಲ್ಲಿರುವಂತಹ ಕಥೆನ ಅದು ಧಾರಾವಾಹಿಯಾಗಿ ಮಾಡ್ತಾನೋ ರಿಯಾಲಿಟಿ ಶೋ ಮೂಲಕ ಕನ್ವರ್ಟ್ ಮಾಡ್ತಾರೋ ಜೊತೆಗೆ ಒಂದು ಸಿನಿಮಾವಾಗಿ ತೆರೆ ಮೇಲೆ ತರ್ತಾರೋ ಅದಕ್ಕೆ ಸಿಗುವಂತಹ ಒಂದು ಸ್ಟಫು ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡುತ್ತೆ ಈ ಎಲ್ಲ ಹೈಪಿಗೂ ಒಬ್ಬ ರೈಟ್ರ್ ಎಷ್ಟು ಮುಖ್ಯ ಅನ್ನೋದನ್ನು ಸುಮಾರು ವರ್ಷಗಳಿಂದ ನಮಗೆ ಪ್ರೂವ್ ಮಾಡ್ತಾ ಬಂದಂಥವ್ರು ನಮ್ಮ ಕನ್ನಡದ ಹೆಮ್ಮೆಯ ರೈಟರ್ ಪತ್ರಕರ್ತರು ನಮ್ಮ ಪರಮೇಶ್ವರ್ ಗುಂಡ್ಕಲವರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಜಿಯೋ ಸ್ಟುಡಿಯೋಸ್ ಮೂಲಕ ಅಂದರೆ ಯಾವಾಗ ಪರಮೇಶ್ವರ್ ಗುಂಡ್ಕಲವರು ಕೋಟ್ ಏನೋ ಅಂಥ ಸಿನಿಮಾನ ಮಾಡ್ತಾರು ಗುರು ಅಂದಾಗ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿತ್ತು ಗುರು ಒಳ್ಳೆಯ ಕತೆ ಸಿನಿಮಾ ಮಾಡ್ತಾರೆ ಅಂತ ಈ ಥರದ ಹೈಪ್ ಯಾಕೆ ಕ್ರಿಯೇಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಹೈಪ್ ಕ್ರಿಯೇಟ್ ಆಗಿದೆಯಾ ಆಗಿದ್ದಿದ್ದರೆ ಖುಷಿ ಪಡ್ತೀನಿ ನಾನು ಸೊ ಇದು ಒಂದು ಯೂಜ್ವಲಿ ಒಂದು ವೈಬ್ರೇಷನ್ ಯಾವ ವೈಬ್ರೇಷನ್ ಅನ್ನೋ ಒಂದು ಶಬ್ದ ತಗೊಂಡ್ರಿ ಈಗ ನೀವು ಈ ಸಿನಿಮಾ ಬಗ್ಗೆ ಅಥವಾ ನನ್ನ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡುವಾಗ ಒಂದು ಏನೋ ಒಂದು ಸಿದ್ಧತೆ ನನಗೆ ಕಾಣಿಸ್ತು ಆ್ಯಂಡ್ ಒಂದು ಸಿದ್ಧತೆಯ ಜೊತೆ ನೀವು ಆ ಪ್ರಶ್ನೆ ಕೇಳಿದ್ರಿ ಸ್ಪಷ್ಟವಾಗಿರುವ ಕನ್ನಡ ಶಬ್ದದ ಬಳಕೆ ಸೊ ಅದು ವೈಬನ್ನು ಹಾಕುತ್ತೆ ಅಂದರೆ ಒಂದು ಶ್ರದ್ಧೆ ನಿಮ್ಮ ಇನ್ವಾಲ್ವ್ಮೆಂಟು ಮತ್ತು ನೀವು ಅಂದ್ಕೊಂಡಿರುವ ಕೆಲಸವನ್ನು ನಿಯತ್ತಿಂದ ಮಾಡಿದಾಗ ಒಂದು ವೈಬ್ ತಂತಾನೆ ಹುಟ್ಕೊಳ್ಳುತ್ತೆ ಬಹುಶಃ ಅದನ್ನು ನನ್ನ ತಂಡ ನಾನು ತುಂಬ ಒದ್ದಾಟ ಮಾಡಿ ಒದ್ದಾಟಪಟ್ಟು ಮಾಡಿದ್ದೀವಿ ಅಂದರೆ ಒಂದು ಶ್ರದ್ಧೆಯಿಂದ ಒಂದು ಹುಚ್ಚಾಟದಿಂದ ಒಂದು ಪ್ರೀತಿಯಿಂದ ಈ ಕೆಲಸ ಮಾಡಿದ್ದೀವಿ ಮೇ ಬಿ ಆ ಪ್ರೀತಿ ಆ ಹುಚ್ಚಾಟ ಅದನ್ನು ಜನ ಗಮನಿಸ್ತಾರೆ ಅನ್ಸುತ್ತೆ ಅದರಿಂದಾಗಿ ಈ ವೈಬ್ ಹುಟ್ಕೊಂಡಿರಬಹುದು ಅಂತ ನಾನು ಅಂದ್ಕೋತೀನಿ ವೈಬ್ ಹುಟ್ಕೊಂಡಿದೆ ಅಂತ ಹೇಳಿದರೆ ಸೊ ಥ್ಯಾಂಕ್ ಯು ಸೊ ಮಚ್ ನನಗೊಂದು ಶಕ್ತಿ ಬಂತು ಈಗ ಅಂಡ್ ಸ್ಪೆಷಲಿ ನೂರಾರು ಕಥೆಗಳನ್ನು ಧಾರಾವಾಹಿಗಳ ಮೂಲಕ ಕನ್ನಡ ಜನತೆ ಕೊಟ್ಟಂಥ ಒಬ್ಬ ರೈಟರ್ ಈ ಕಥೆ ಕೋರ್ಟ್ ಎನ್ನುವಂತಹ ಕಥೆನೇ ನನ್ನ ಮೊದಲ ಸಿನಿಮಾವಾಗಿ ನಾನು ಅನ್ನುವಂತಹ ಆ ಸ್ಟ್ರೈಕಿಂಗ್ ಪಾಯಿಂಟ್ ಹುಟ್ಟಿದ್ದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲ ಅದು ಒಂದೊಂದು ಸರಿ ಒಂದೊಂದು ಮಾಡೋಣ ಅಂತ ಅನ್ಸಿತ್ತು ನನಗೆ ನಾನು ಮೊದಲು ಅಂದರೆ ಟಿ ವಿಗೆ ಬರೋ ಮೊದಲೇ ನಾನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಉಪೇಂದ್ರ ಅವರನ್ನು ಸಂಪರ್ಕ ಮಾಡಿದ್ದೆ ಅವರಿಗೊಂದು ಕತೆ ಹೇಳಿದ್ದೆ ಆ ಕತೆ ನನ್ನ ಮೊದಲನೇ ಸಿನಿಮಾ ಆಗಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಅದು ಕಾರಣಾಂತರಗಳಿಂದ ಆಗಲಿಲ್ಲ ಆ ಕತೆ ಹಾಗೇ ಇತ್ತು ಅದನ್ನು ನಾನು ಅದನ್ನೇ ಎತ್ಕೋಬಹುದಾಗಿತ್ತು ಈಗಲೂ ಕೂಡ ಆ ಕತೆಗೆ ಆ ಶಕ್ತಿ ಖಂಡಿತ ಇದೆ ಬಟ್ ನನಗ್ಯಾಕೋ ಅದು ಬೇಡ ಅದು ನಾನು ಅದನ್ನು ಮಾಡೋಕ್ಕೆ ಹೋದಾಗ ನನಗೇನೋ ನೀವು ಹೇಳಿದ್ರಲ್ವ ವೈಬ್ ಇದು ನನ್ನನ್ನು ಅದು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ ಅಂತ ಅದ್ರ ಮೇಲೆ ಆ ಕತೆ ಮೇಲೆ ನನಗೆ ಸಿಟ್ಟಿತ್ತು ಅಂತ ಅನ್ಸುತ್ತೆ ಇನ್ನೊಂದು ಯಾವುದಾದ್ರೂ ಕತೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಒಂದು ಈವೆಂಟ್ ಮುಗಿಸಿ ಬಂದು ಮನೆಗೆ ಬಂದು ಯೋಚನೆ ಮಾಡ್ತಾ ಮಲಗಿದ್ದೆ ಬೆಳಿಗ್ಗೆ ಎದ್ದು ಏನೋ ಒಂದು ಕತೆ ಇಟ್ಕೊಳ್ಳೋಣ ಮತ್ತು ಮಾಡೋಣ ಅಂತ ತೀರ್ಮಾನ ಮಾಡಿದೆ ಏನೋ ಒಂದು ಥಾಟ್ ಬಂತು ಆ ಥಾಟನ್ನು ಹಿಡ್ಕೊಂಡು ಹೋದೆ ಅದು ಇಲ್ಲಿ ತನಕ ಕರ್ಕೊಬಂದಿದೆ ಕೋಟಿ ತನಕ ಕರ್ಕೊಬಂದಿದೆ ಅಷ್ಟೇ ನನಗೆ ಗೊತ್ತಿರೋದು ನಾನು ತುಂಬ ಯೋಚನೆ ಮಾಡಿ ಇದನ್ನು ಮಾಡಿಲ್ಲ ಅಥವಾ ಹತ್ತಾರು ಆಯ್ಕೆಗಳು ಇರಲಿಲ್ಲ ನನಗೆ ಏನೋ ಒಂದು ನಾಲ್ಕಾರು ಥಾಟ್ಗಳಿದ್ವು ಅದರಲ್ಲಿ ಒಂದನ್ನು ಎತ್ಕೊಂಡೆ ಇದು ಕ್ಲಿಕ್ ಆಗ್ಬೋದು ಅಂತ ಅದನ್ನೇ ಇದ್ಕೊಂಡು ಎತ್ಕೊಂಡು ಮುಂದೋದೆ ಅಷ್ಟೇ ಜೊತೆಗೆ ಯಾವಾಗ ಪರಮೇಶ್ವರ್ ಗುಂಡ್ಕಲವ್ರ ಬಗ್ಗೆ ಜನ ಮಾತಾಡ್ತಾರೋ ಅಂದರೆ ನಾನು ಕೇಳಿದ ಪರ್ಸ್ನಲಿ ಗುರು ಸೂಪರ್ ಹಿಟ್ ಸೀರಿಯಲ್ಗಳ ಹಿಂದಿನ ಸೂತ್ರಧಾರ ರಿಯಾಲಿಟಿ ಶೋಗಳನ್ನು ಸಾಲಿಡಾಗಿ ಅದನ್ನು ಅದನ್ನು ಕ್ರಿಯೇಟ್ ಮಾಡ್ತಾರೆ ಈ ಥರದ ಒಬ್ಬ ವ್ಯಕ್ತಿ ತನ್ನ ಕಥೆ ಮೂಲಕ ತನ್ನ ನಿರ್ದೇಶನದ ಮೂಲಕ ಬರ್ತಾರೆ ಅಂದರೆ ಸಿದ್ಧತೆ ಸಕ್ಕತ್ತಾಗಿರುತ್ತೆ ಗುರು ಅನ್ನೋಂಥ ಮಾತು ಈ ಸಕ್ಕತ್ತಾಗಿರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನ ಇದೆ ನಿಮ್ಮ ಪ್ರಕಾರ ಈ ಸಕ್ಕತ್ತಾಗಿದೆ ಅನ್ನೋದಕ್ಕೆ ನೀವೇನು ಹೇಳ್ತೀರ ಸಖತ್ತಾಗಿರೋದು ಅಂದರೆ ಅದು ನಾನು ಅಲ್ಲೇ ಹೇಳಿದಾಗೆ ಕಂಟೆಂಟ್ ಮತ್ತು ಸಖತ್ತಾಗಿರೋದು ಅಥವಾ ಕಂಟೆಂಟ್ ಸಖತ್ತಾಗಿದೆ ಅಂದರೆ ಏನು ನಿಮ್ಮನ್ನು ಈಗ ನನ್ನ ಸಿನಿಮಾ ಎರಡು ತಾಸು ನಲವತ್ತೊಂಬತ್ತು ನಿಮಿಷ ಇದೆ ಎರಡು ತಾಸು ನಲವತ್ತೊಂಬತ್ತು ನಿಮಿಷ ನಿಮ್ಮನ್ನು ಹಿಡಿದಿಟ್ಕೊಳ್ಳೋಕ್ಕಾದ್ರೆ ನಿಮ್ಮನ್ನು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗೋಕ್ಕಾದ್ರೆ ಕೋಟಿಯ ಜಗತ್ತಿಗೆ ಕರ್ಕೊಂಡು ಹೋಗೋಕ್ಕಾದರೆ ನಿಮ್ಮನ್ನು ಎಂಗೇಜ್ ಮಾಡಿ ಇಡೋಕ್ಕಾದರೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕಾದರೆ ನಿಮ್ಮನ್ನು ಅಳಿಸೋಕ್ಕಾದರೆ ನಿಮ್ಮನ್ನು ನಗ್ಸೋಕ್ಕಾದ್ರೆ ನಿಮ್ಮನ್ನು ಭಯ ಬೀಳ್ಸೋಕ್ಕಾದರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡೋಕ್ಕಾದರೆ ಅದು ಸಖತ್ ಅಂತ ನಾನು ಭಾವಿಸ್ತೀನಿ ಸೊ ಯಾವುದೇ ಸಿನಿಮಾ ಇದನ್ನೆಲ್ಲ ಮಾಡಿದಾಗ ಅಥವಾ ಈ ಇಷ್ಟು ವಿಷಯಗಳನ್ನು ನಾನು ಹೇಳಿದೆ ಒಂದು ನಾಲ್ಕೈದು ವಿಷಯಗಳನ್ನು ಮಾಡಿದಾಗ ಅದು ಸಖತ್ ಅಂತ ಹೇಳ್ತಾರೆ ಅಂತ ಅಂದ್ಕೋತೀನಿ ಕೋಟಿ ಅದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಕೋಟಿ ಅದು ಆಗಬೇಕು ಅನ್ನೋ ಆಸೆ ಇದೆ ಕೋಟಿ ಅದು ಆಗಲಿ ಅಂತ ಹೋಪ್ ಇದೆ ಡ್ರೀಮ್ ಇದೆ ಕೋಟಿ ಅದು ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದನ್ನು ಶುಕ್ರವಾರ ನೀವು ನೋಡಿ ನನಗೆ ಹೇಳಿ ಅದು ಆಗಿದೆ ಅಥವಾ ಇಲ್ಲ ಹಾದಿಯಲ್ಲಿದೆ ಅಥವಾ ಇದು ಡಿಸ್ಟಿಂಕ್ಷನ್ನಲ್ಲಿದೆ ಫಸ್ಟ್ ಕ್ಲಾಸಲ್ಲಿದೆ ಜಸ್ಟ್ ಪಾಸ್ ಇದೆ ಅಥವಾ ಫೇಲ್ ಇದೆ ಇಲ್ಲ ರ್ಯಾಂಕೇ ಬಂದಿದೆ ಅದನ್ನು ಕೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಬಟ್ ಅದು ಬರುತ್ತೆ ಅಂತಲ್ಲ ಬಂದರೆ ಸಂತೋಷ ಪಡ್ತೀನಿ ಅಂಡ್ ಡಾಲಿಯವ್ರನ್ನ ಸೇರಿಸಿ ಈಗಿನ ಎಲ್ಲ ಸೂಪರ್ ಸ್ಟಾರ್ಗಳು ಮಾತಾಡೋವಂತಹ ಮಾತು ನನಗೆ ಕತೆ ಇಷ್ಟ ಆದರೆ ಕತೆ ನನ್ನನ್ನು ಕಾಡಿದರೆ ನಾನು ಆ ಸಿನಿಮಾನ ಮಾಡ್ತೀನಿ ಆ ಕಾಲಘಟ್ಟದಲ್ಲಿರುವಂಥ ಎಲ್ಲ ಸೂಪರ್ ಸೂಪರ್ಸ್ಟಾರ್ಗಳ ಜೊತೆಗೆ ಡಾಲಿಯವ್ರು ಬಂದು ನಿಂತ್ಕೋತಾರೆ ಕಾಡುವಂತಹ ಕತೆಗಳು ಪ್ರತಿಯೊಬ್ಬ ಸೂಪರ್ ಸ್ಟಾರ್ ಮಾಡಬೇಕು ಅನ್ನೋದು ಎಷ್ಟೋ ಅಂತ ಸಿನಿಮಾಗಳು ಕೂಡ ಆಗಬೇಕು ಇದಕ್ಕೆ ನಿಮ್ಮ ಡೆಫಿನಿಷನ್ ಏನು ಇಲ್ಲ ನಾನು ಆ ಕತೆ ಯಾರಿಗೆ ಅಂತ ಅಂದುಕೊಂಡು ಕತೆಯನ್ನು ಬರೆದಿಲ್ಲ ಅದನ್ನು ಬರೆಯುವ ಅದಕ್ಕೊಂದು ಬೇರೆ ಥರದ ಟ್ಯಾಲೆಂಟ್ ಬೇಕು ಈಗ ಮೊದಲೇ ನಿಮ್ಮ ತಲೆಗೆ ಒಬ್ಬರು ಆರ್ಟಿಸ್ಟ್ ಬಂದಾಗ ಅದನ್ನು ಬರೆಯೋದಕ್ಕೆ ಅದರ ಅಪ್ರೋಚ್ ಸ್ವಲ್ಪ ಬೇರೆ ಓಕೆ ನೀವು ಫ್ರೀ ಫ್ಲೋಯಿಂಗ್ ಆಗಿ ಬರೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ನಾನು ಈ ಕಥೆಯನ್ನು ಫಸ್ಟ್ ಆದಮೇಲೆ ನಾನು ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದ್ದು ಕಲಾವಿದರಾಗಿ ಡಾಲಿಯವರೇ ಯಾಕೆ ಅನ್ನೋದಕ್ಕೆ ನನಗೆ ಹೆಚ್ಚು ಕಷ್ಟ ಇರಲಿಲ್ಲ ಆವಾಗಷ್ಟೇ ಅವರ ಜೊತೆ ಗೆಳೆತನ ಆಗಿತ್ತು ನನಗೊಬ್ಬ ಪ್ರತಿಭಾವಂತ ಕಲಾವಿದ ಬೇಕಾಗಿತ್ತು ಅವರು ಈ ಪಾತ್ರಕ್ಕೆ ಹೊಂದಬೇಕಾಗಿತ್ತು ಡಾಲಿಯವರು ಈ ಪಾತ್ರಕ್ಕೆ ನೂರಕ್ಕೆ ನೂರು ಹೊಂದುತ್ತಾ ಇದ್ದರು ಅವರ ಯಾವ ರೀತಿಯ ಪ್ರತಿಭೆ ಇದೆ ನೀವೇ ನೋಡಿದ್ದೀರಾ ಅದ್ಭುತವಾಗಿರುವ ಕಲಾವಿದ ಅವರು ಜೊತೆಗೆ ಪ್ರತಿಭೆ ಅಷ್ಟೇ ಸಾಕಾಗಲ್ಲ ಒಬ್ಬ ವ್ಯಕ್ತಿಯನ್ನು ಮುಂದಕ್ಕೆ ತಗೊಂಡು ಹೋಗೋಕ್ಕೆ ಪ್ರತಿಭೆ ಜೊತೆ ಒಂದು ಕಮಿಟ್ಮೆಂಟ್ ಬೇಕಾಗುತ್ತೆ ನೀವು ಆ ಪ್ರತಿಭೆಯನ್ನು ಇಟ್ಕೊಂಡು ಏನು ಮಾಡ್ತೀರಿ ಅನ್ನೋದರಿಂದ ನಿಮ್ಮ ಪ್ರತಿಭೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗೋಲ್ಲ ಅನ್ನೋದು ತೀರ್ಮಾನ ಆಗುತ್ತೆ ನಾನು ಡಾಲಿಯವರಲ್ಲಿ ನೋಡಿದ ಹಾಗೆ ಒಂದು ರಿಲೆಂಟ್ಲೆಸ್ ಕಮಿಟ್ಮೆಂಟ್ ಇರುವ ಒಬ್ಬ ವ್ಯಕ್ತಿ ಒಂದು ಕೆಲಸದ ಬಗ್ಗೆ ಶ್ರದ್ಧೆ ಇರುವ ವ್ಯಕ್ತಿ ಪ್ರತಿ ಸಲ ನೂರಕ್ಕೆ ನೂರು ತಮ್ಮ ಇನ್ವಾಲ್ವ್ಮೆಂಟ್ ಜೊತೆ ಕೆಲಸ ಮಾಡೋ ವ್ಯಕ್ತಿ ಸೊ ಪ್ರತಿಭೆ ಮತ್ತು ಕಮಿಟ್ಮೆಂಟ್ ಎರಡೂ ಸಿಕ್ಬಿಡ್ತು ಸ್ವಲ್ಪ ವ್ಯಾಪಾರ ಮಾಡಿದ್ವಿ ಅವರ ಅವರ ಸಂಭಾವನೆ ನನ್ನ ಇನ್ವೆಸ್ಟ್ಮೆಂಟು ಈ ಸಿನಿಮಾಗೆ ವ್ಯಾಪಾರ ಮಾಡಿಲ್ಲ ಅಂತ ನಾನು ಹೇಳಲ್ಲ ವ್ಯಾಪಾರ ನಾನು ಅವ್ರ ಜೊತೆ ಮಾಡಿದ್ದೀನಿ ಅವರನ್ನು ಪ್ರೀತಿಯಿಂದ ಒಪ್ಪಿಸಿದ್ದೀನಿ ಆ್ಯಂಡ್ ಅವರು ನಾನು ಏನು ಕೋಟಿಯಲ್ಲಿ ಕೊಟ್ಟಿದ್ದೀನೋ ಅದಕ್ಕೆ ಸರಿಯಾಗಿರುವ ಸರಿಯಾಗಿರುವ ಎಫರ್ಟನ್ನು ಅವರು ಹಾಕಿದ್ದಾರೆ ತುಂಬ ದಿನ ಕೆಲಸ ಮಾಡ್ತಿದ್ದೀನಿ ಅಂದರೆ ಒಂದು ವರ್ಷ ಅವರ ಒಂದು ವರ್ಷವನ್ನು ನಾನು ತೊಗೊಂಡಿದ್ದೀನಿ ಹಾಗಾಗಿ ಅವರಿಗೆ ಅದಕ್ಕೆ ಸೂಕ್ತವಾಗಿರುವಂತಹ ಗೌರವದನ್ನು ನಾನು ಕೊಡಬೇಕು ಅದರಲ್ಲೂ ವ್ಯಾಪಾರ ಮಾಡಿದ್ದೀನಿ ನಾನು ವ್ಯಾಪಾರಿ ಆ ದೃಷ್ಟಿಯಿಂದ ಯಾಕೆಂದರೆ ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ಬಟ್ ಅವರು ನನ್ನ ಜೊತೆ ನಿಂತಿದ್ದಾರೆ ಈಗ ಸಿನಿಮಾಗಿದ್ದರೆ ಅದನ್ನು ನಾವು ಹಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ಹೊಸ ಸಿನಿಮಾ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆ ಉತ್ಸಾಹ ನಮ್ಮನ್ನು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ದ್ಯಾಟ್ಸ್ ಹೌ ಡಾಲಿಯವರು ಈ ಸಿನಿಮಾಗೆ ಬಂದಿದ್ದು ಈ ಪಾತ್ರ ಆಗಿದ್ದು ಕೋಟಿಯನ್ನು ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಅಂತಲ್ಲ ನನ್ನ ಸಿನಿಮಾದಲ್ಲಿ ಅಷ್ಟು ಜನ ಕಲಾವಿದರು ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳಬಲ್ಲ ನಿಮಗೆ ಯಾವುದೇ ಭಾಷೆಯ ಯಾವುದೇ ಅತ್ಯುತ್ತಮ ಚಿತ್ರಕ್ಕೆ ಸವಾಲು ಹಾಕೋ ಥರ ನಮ್ಮ ಕಲಾವಿದರು ಅಭಿನಯ ಮಾಡಿದ್ದಾರೆ ಇದು ನನ್ನ ಅದೃಷ್ಟದಿಂದ ಆಗಿರೋದು ನಾನೇನು ಡಿಸೈನ್ ಆಗಿರೋದಲ್ಲ ಒಬ್ಬ ನಿರ್ದೇಶಕಾಗಿ ನಾನೇನೋ ಅವರಿಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟು ಆಗಿರೋದು ಅಲ್ಲ ತಾರಮ್ಮ ಥರ ಕಲಾವಿದರು ಇದ್ದರೆ ಅದು ಸುಲಭ ಡಾಲಿ ಥರ ಕಲಾವಿದರೆ ಅದು ಇದ್ದರೆ ಅದು ಸುಲಭ ರಂಗಾಯಣ ರಘು ಬಂದರೆ ಅವರು ಡೈಲಾಗೂ ಬೇಕಾದರೆ ಎರಡು ಆ್ಯಡ್ ಮಾಡಿ ಕೊಡ್ತಾರೆ ಕತೆಗೆ ಹೊಸ ಇನ್ಸಿಡೆಂಟ್ ತರ್ತಾರೆ ಸೊ ಆ ಥರ ಅವರು ಅದನ್ನು ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಆ ಥರ ಕಲಾವಿದರು ಸಿಕ್ಕಿದರು ಸಿನಿಮಾ ಅಭಿನಯದಲ್ಲಂತೂ ನೂರಕ್ಕೆ ನೂರು ತಗೊಂಡಿದೆ ಉಳಿದಿರೋದ್ರಲ್ಲಿ ನೀವು ಹೇಳಿ ಅಭಿನಯದಲ್ಲಿ ಒಬ್ಬ ಆಗಿ ಒಬ್ಬ ನಿರ್ದೇಶಕಾಗಿ ನಾನು ನೂರಕ್ಕೆ ನೂರು ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಅದು ಅಷ್ಟು ಅದ್ಭುತವಾಗಿದೆ ಒಂದು ಫೈನಲ್ ಪ್ರಶ್ನೆ ಈ ಸಂದರ್ಶನ ನೋಡಿದ ನಂತರ ನಿಮ್ಮ ಕೋಟಿ ಸಿನಿಮಾನ ಉಪೇಂದ್ರ ಸರ್ ನೋಡ್ತಾರೆ ಪರಂ ಒಂದು ಸಿನಿಮಾ ಮಾಡೋಣ ಅಂತಾರೆ ಇದು ಆಗಲಿ ಅಂತ ಕನ್ನಡ ಪಿಕ್ಚರ್ ಬಯಸುತ್ತೆ ಇದಕ್ಕೊಂದು ರಿಯಾಕ್ಷನ್ ಸರ್ ಉಪೇಂದ್ರ ಅವರು ಉಪೇಂದ್ರ ಅವರ ಸಿನಿಮಾವನ್ನು ಅವರ ಥಾಟನ್ನು ಅವರ ಜಿ ಅವರು ಒಬ್ಬ ಬರಹಗಾರ ಆಗಿ ಒಬ್ಬ ನಿರ್ದೇಶಕ ಆಗಿ ಅವರು ಕೊಟ್ಟ ಕತೆಗಳನ್ನು ಇನ್ಯಾರಾದರೂ ಕೊಡೋಕ್ಕಾಗತ್ತೆ ಅಂತ ನನಗೆ ಅನಿಸೋದೇ ಇಲ್ಲ ಅದು ಎಸ್ಪೆಷಲಿ ಓಂ ಎ ಮತ್ತು ಉಪೇಂದ್ರ ಈ ಮೂರು ಸಿನಿಮಾಗಳು ನನ್ನ ದೃಷ್ಟಿಯಲ್ಲಿ ಅಂದರೆ ಯಾವುದೇ ಭಾಷೆಯ ಯಾವುದೇ ಕಾಲದ ಸಿನಿಮಾದ ಜೊತೆ ಕಂಪೀಟ್ ಮಾಡೋಕ್ಕೆ ಶಕ್ತಿ ಇರುವ ಸ್ಪರ್ಧೆ ಮಾಡೋಕ್ಕೆ ಶಕ್ತಿ ಇರುವ ಸಿನಿಮಾಗಳು ಅದನ್ನು ಒಬ್ಬ ಕನ್ನಡದ ನಿರ್ದೇಶಕ ಅಷ್ಟು ಷ್ಟು ಸಶಕ್ತವಾಗಿ ಅವರ ಪವರ್ಫುಲ್ ಆ್ಯಂಡ್ ಒರಿಜಿನಲ್ ಥಾಟ್ಸ್ ಮೂಲಕ ಅಂದರೆ ನೀವು ಏ ತಗೊಂಡ್ರೆ ಅದರಿಗಿಂತ ಒರಿಜಿನಲ್ ಸಿನಿಮಾ ಇರೋಕ್ಕೆ ಸಾಧ್ಯ ಇಲ್ಲ ಉಪೇಂದ್ರ ತಗೊಂಡರೆ ಅದರಿಗಿಂತ ಒರಿಜಿನಲ್ ಸಿನಿಮಾ ಇರೋಕ್ಕೆ ಸಾಧ್ಯ ಇಲ್ಲ ಅವರು ನನ್ನನ್ನು ತುಂಬ ದೊಡ್ಡದಾಗಿ ಇನ್ಸ್ಪೈರ್ ಮಾಡಿರುವ ವ್ಯಕ್ತಿ ಅವರ ಬರವಣಿಗೆಯಿಂದ ಅವರ ಹಾಡುಗಳ ಅವರ ಬರವಣಿಗೆ ಅಂದರೆ ಹಾಡುಗಳ ಬರವಣಿಗೆಯಿಂದ ಅವರ ಡೈಲಾಗ್ಗಳ ಬರವಣಿಗೆಯಿಂದ ಅವರ ಸಿನಿಮಾ ಮಾಡುವ ಶೈಲಿಯಿಂದ ಆ್ಯಂಡ್ ಪಾತ್ ಬ್ರೇಕಿಂಗ್ ಮೆಥಡ ಮೆಥಡನ್ನು ಏನು ತಂದರು ಅದರಿಂದ ಅವರು ನನ್ನನ್ನು ಇನ್ಸ್ಪೈರ್ ಮಾಡಿದ್ದಾರೆ ಅದರಿಂದಾನೇ ನಾನು ಸಿನಿಮಾಗೆ ಏನಾದರೂ ಬಂದದ್ದಿದ್ದರೆ ನನ್ನ ಕತೆ ಹೇಳಬೇಕು ಅನ್ನೋ ಹುಚ್ಚು ಎಕ್ಸ್ಟ್ರಾ ಆಗಿದ್ದಿದ್ರೆ ಅದಕ್ಕೆ ಉಪೇಂದ್ರ ಕಾರಣ ಅವರು ಅವರಿಗೆ ಈ ಸಿನಿಮಾ ತೋರಿಸಬೇಕು ಅಂತ ನನಗೆ ಆಸೆ ಇದೆ ಈಗಲೂ ಸಿಕ್ಕಿದಾಗ ಅವರು ನನ್ನ ಸಿನಿಮಾದ ಒಂದು ಡೈಲಾಗನ್ನು ನನ್ನ ನೆನಪಿಸ್ತಾ ಇರ್ತಾರೆ ಸೊ ಅಂದರೆ ಅವರಿಗೆ ಮಾಡಬೇಕಾಗಿದ್ದ ಸಿನಿಮಾದ ಒಂದು ಡೈಲಾಗನ್ನು ನೆನಪಿಸ್ತಾ ಇರ್ತಾರೆ ಉಪ್ಪಿ ಸರ್ ನನಗೆ ನಾನು ನಿಮಗೆ ಈ ಸಿನಿಮಾ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಹನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ದಿನಗಳ ನಂತರ ನನಗೆ ನಿಮಗೆ ಈ ಸಿನಿಮಾವನ್ನು ತೋರಿಸ್ಬೇಕು ಅಂತಿದೆ ನೀವು ನಮ್ಮನ್ನು ಇನ್ಸ್ಪೈರ್ ಮಾಡಿದ್ದೀರಾ ಬರವಣಿಗೆಯನ್ನು ಹಿಂಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀರಾ ಅದನ್ನು ನಾವು ಆ ಹಾದಿಯಲ್ಲಿ ಮುಂದ ಗುದ್ದಾಡಿದ್ದೀವಿ ನಿಮ್ಮ ಥರ ಅಷ್ಟು ಎಂಟರ್ಟೈನಿಂಗ್ ಆಗಿ ಅಷ್ಟು ಫಿಲಸಫಿಕಲ್ ಆಗಿರುವ ವಿಷಯ ನನಗೆ ಹೇಳೋಕ್ಕಾಗಿದೆಯೋ ಇಲ್ವೋ ಗೊತ್ತಿಲ್ಲ ಸರ್ ಬಟ್ ಒಂದು ಪ್ರಯತ್ನ ಅಂತೂ ಮಾಡಿದ್ದೀನಿ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ ನೀವು ಮೆಚ್ಕೋಬಹುದೇನೋ ನಿಮ್ಗೆ ತೋರಿಸ್ಬೇಕು ನಾನು ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ರೈಟರ್ ಕೋಟಿ ಸಿನಿಮಾದ ನಿರ್ದೇಶಕರಾದ ಪರಮೇಶ್ವರ್ ಗುಂಡ್ಕಲ್ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್